ಸಾಮಾನ್ಯವಾಗಿ ಹೂ ಬೆಳೆಗಾರರು ಮತ್ತು ವ್ಯಾಪಾರಸ್ಥರು ಹೂಗಳನ್ನ ಮಾಲೆ ಮಾಡಿ ಮಾರಾಟ ಮಾಡೋದನ್ನ ನೋಡ್ತೀವಿ. ಆದ್ರೆ ಹೂ ಕಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲರಿಗೂ ಹೂ ಕಟ್ಟೋದಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿ ದಿನಕ್ಕೆ 2-3 ಕೆಜಿ ಹೂ ಕಟ್ಟಬಹುದು ಅಷ್ಟೇ. ಸತತವಾಗಿ ಕುಳಿತುಕೊಳ್ಳೋದ್ರಿಂದ ಬೆನ್ನು ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಇನ್ನು ಮುಂದೆ ಇದಕ್ಕೆಲ್ಲ ಪರಿಹಾರ ಸಿಗಲಿದೆ. ಹೌದು, ಹೂವು ಕಟ್ಟುವ ಯಂತ್ರವೊಂದು ಕೃಷಿ ಇಂಜಿನಿಯರ್ಗಳ ಕೈಯಲ್ಲಿ ಸಿದ್ಧವಾಗ್ತಿದೆ. ಕೆಲವು ಹೂ ಬೆಳೆಗಾರರು ಸೇವಂತಿಗೆ, ಮಲ್ಲಿಗೆಯಂತಹ ಹೂಗಳನ್ನ ನೇರವಾಗಿ ಮಾರಾಟ ಮಾಡಿದ್ರೆ ಇನ್ನು ಕೆಲವರು ಮಾಲೆ ಕಟ್ಟಿ ಮಾರಾಟ ಮಾಡೋದುಂಟು. ಇದರಿಂದ ಸ್ವಲ್ಪ ಹೆಚ್ಚು ಲಾಭ ಗಳಿಸಬಹುದು ಅನ್ನೋದು ರೈತರ ಉದ್ದೇಶ. ಆದ್ರೆ ಮಾಲೆ ಕಟ್ಟೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಎಲ್ರಿಗೂ ಹೂ ಕಟ್ಟೋಕೆ ಆಗೋದಿಲ್ಲ. ಆಮೇಲೆ ಒಬ್ಬ ವ್ಯಕ್ತಿ ಅಬ್ಬಬ್ಬ ಅಂದ್ರೆ ದಿನಕ್ಕೆ 2-3 ಕೆಜಿಯಷ್ಟು ಹೂಗಳನ್ನ ಕಟ್ಟಬಹುದು. ಅಷ್ಟೇ ಅಲ್ಲ, ಇಡೀ ದಿನ ಕುತ್ತಿಗೆ ಬಗ್ಗಿಸಿ ಹೂವು ಕಟ್ಟೋದ್ರಿಂದ ಬೆನ್ನು ಹಾಗೂ ಕತ್ತು ನೋವು ಬೇರೆ. ಆದ್ರೆ ಇನ್ನು ಇದಕ್ಕೆಲ್ಲ ಗುಡ್ ಬೈ ಹೇಳುವ ಕಾಲ ಬಂದಿದೆ. ಹೌದು, ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಕೈಯಲ್ಲಿ ಅರಳಿದೆ ಮಾಲೆ ಕಟ್ಟುವ ಯಂತ್ರ. ರಾಯಚೂರು ಕೃಷಿ ಇಂಜಿನಿಯರಿಂಗ್ ಕಾಲೇಜಿನ ಸಂಸ್ಕರಣಾ ಹಾಗೂ ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಎಂಟೆಕ್ ಪದವಿ ಓದ್ತಾ ಇರೋ ಪ್ರವೀಣ್ ರೆಡ್ಡಿ ಎಂಬಾತ ಹೂವು ಕಟ್ಟುವ ಯಂತ್ರವೊಂದನ್ನು ಅಭಿವೃದ್ಧಿಪಡಿಸಿದ್ದಾನೆ. ಪ್ರವೀಣ್ ರೆಡ್ಡಿ ತಮ್ಮ ಎಂಟೆಕ್ ಪದವಿಯ ಪ್ರಾಜೆಕ್ಟ್ಗಾಗಿ ಸಿದ್ಧಪಡಿಸಿದ ಈ ಯಂತ್ರ ರೈತರ ಗಮನ ಸೆಳಿತಾ ಇದೆ. ಬಟ್ಟೆ ಹೊಲಿಯುವ ಮಷೀನನ್ನೇ ಹೂವು ಕಟ್ಟುವ ಯಂತ್ರವನ್ನಾಗಿ ರೂಪಿಸಿರೋದು ವಿಶೇಷ. ಈಗ ಹೂ ಕಟ್ಟೋಕೆ ಯಾವುದು ಮಷೀನ್ ಇಲ್ಲ, ಎಲ್ಲ ಇವಾಗ ಕೈಯಿಂದಾನೆ ಕಟ್ತಿದ್ದಾರೆ. ಅದಕ್ಕೆ ತುಂಬಾ ಒಂದು ಲೇಬರ್ ಚಾರ್ಜ್ ಕೂಡ ಆಗ್ತಿದೆ, ಹಾಗೂ ಲೇಬರ್ ಅದನ್ನು ಹೂವನ್ನು ಕಟ್ತಿದ್ರು ಅವರಿಗೆ ತುಂಬಾ ಸಮಯ ಬೇಕಾಗ್ತದೆ. ಯಾಕಂದ್ರೆ ಅವರು ಒಂದು ದಿನದಲ್ಲಿ ಬರೀ 3-3.5 ಕೆಜಿ ಅಷ್ಟೇ ಕಟ್ತಿದ್ದಾರೆ. ಹಾಗೆ ಅವ್ರದ್ದು ಅದು ಹೂ ಒಂದೇ ಕಡೆಯಿಂದ ಕುಂತು ಕಟ್ಟೋದ್ರಿಂದ ಅವರಿಗೆ ಕೆಲವೊಬ್ಬರಿಗೆ ಜಾಯಿಂಟ್ ಪೇನ್ಸ್ ಅದು ಇದು ಬರ್ತಿದೆ. ಸೊ ಈ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ನಾವು. ಇವಾಗ ಈ ವರ್ಕ್ ಕಂಪ್ಲೀಟ್ ಆಗಿದೆ. ಮಾರ್ಕೆಟಿಗೆ ಸರ್ ಒಂದು ವರ್ಷ ಆಗುತ್ತೆ ಸರ್. ಪ್ರೊಸೆಸ್ಸು ಈಗ ನಾವು ಪೇಟೆಂಟ್ ಅಪ್ಲೈ ಮಾಡಬೇಕಾಗಿದೆ. ಪೇಟೆಂಟ್ ಅಪ್ಲೈ ಮಾಡಿದ್ದೀವಿ ಆಲ್ಮೋಸ್ಟ್, ಡಾಕ್ಯುಮೆಂಟ್ಸ್ ಎಲ್ಲ ಇದಾಗ್ತಿದೆ. ಸೊ ಪೇಟೆಂಟ್ ಅಪ್ಲೈ ಮಾಡಿದ್ಮೇಲೆ ಪೇಟೆಂಟ್ ಬರಬೇಕು. ಪೇಟೆಂಟ್ ಬಂದಾದ್ಮೇಲೆ ಇನ್ನೂ ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ವರ್ಕ್ ಇದೆ. ಸೊ ಅದು ಇಂಪ್ರೂವ್ಮೆಂಟ್ಸ್ ಎಲ್ಲ ಮುಗಿದ್ಮೇಲೆ ನಾವು ಮಾರ್ಕೆಟಿಗೆ ಬಿಡಬೇಕಂತ ಇದ್ದೀವಿ ಸರ್. ಸರ್, ಇದು ಏನಿಲ್ಲ, ಕರೆಂಟ್ ಬಿಲ್ ಅಂತ ಏನಿಲ್ಲ. ಯಾಕಂದರೆ ನಾವೆಲ್ಲ ಯೂಸ್ ಮಾಡ್ಕೊಳ್ಳೋದು ಡಿ ಸಿ ಮೋಟರ್ಸು, ಡಿ ಸಿ ಕರೆಂಟು ತುಂಬ ಸ್ವಲ್ಪ ಕಡಿಮೆ ಅನ್ನೇ ಯೂಸ್ ಮಾಡ್ಕೋತಿದೆ. ನಿಮಗೆ ಕರೆಂಟ್ ಬಿಲ್ ಅಂತ ಏನೂ ಇಲ್ಲ ಸರ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಪ್ರತಿದಿನ 2-3 ಕೆಜಿಯಷ್ಟು ಹೂವನ್ನ ಕಟ್ಟಬಹುದು. ಆದ್ರೆ ಈ ಯಂತ್ರದಿಂದ ಪ್ರತಿ ಗಂಟೆಗೆ 1 ಕೆಜಿಯಷ್ಟು ಹೂವನ್ನ ಕಟ್ಟೋಕೆ ಸಾಧ್ಯ. ಪ್ರಸ್ತುತ ಮಲ್ಲಿಗೆ ಹಾಗೂ ಸೇವಂತಿಗೆ ಹೂಗಳನ್ನ ಈ ಯಂತ್ರದ ಮುಖಾಂತರ ಕಟ್ಟಬಹುದಾಗಿದ್ದು ಇದಕ್ಕೆ ಸುಮಾರು 18,000 ಖರ್ಚಾಗಿದೆ ಅಂತಾರೆ ಪ್ರವೀಣ್ ರೆಡ್ಡಿ. ನಾನು ಮಾಡಿರುವಂತ ಯಂತ್ರ 1 ಗಂಟೆಗೆ 1 ಕೆಜಿ ಹೂವನ್ನು ಕಟ್ಟುತ್ತೆ. ಸೊ ಇದು ಮತ್ತೆ ಏನಂದ್ರೆ ಇದನ್ನು ತುಂಬ ಕಡಿಮೆ ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಇದು ಒಂದು ವೇಳೆ ಮಾರ್ಕೆಟ್ಗೆ ಬಂದರೆ 18,000 ಖರ್ಚಾಗುತ್ತೆ. ಸೊ ಏನಂದ್ರೆ ಮೀಡಿಯಮ್ ಏನು ಎಂಟರ್ಪ್ರಿನರ್ಸ್ ಇರ್ತಾರಲ್ಲ ಅವರಿಗೂ ಕೂಡ ಇದು ಕೈ ಎಟಕುವ ರೀತಿಯಲ್ಲಿ ಇದೆ. ಸೊ ಇದಕ್ಕೆ ಒಂದು ಏನು ಟ್ರೈನಿಂಗ್ ಅದು ಏನೂ ಬೇಕಾಗಿಲ್ಲ. ಯಾರು ಕೂಡ ಯಾರು ಬೇಕಾದ್ರೂ ಈ ಒಂದು ಮಷೀನನ್ನು ಆಪ್ರೇಟ್ ಮಾಡ್ಬೋದು. ಸೊ ಇದರಿಂದ ರೈತರಿಗೆ ತುಂಬ ಒಂದು ಹೆಲ್ಪ್ಫುಲ್ ಇದೆ. ಯಾಕಂದರೆ ಲೇಬರ್ ಚಾರ್ಜಸ್ ತುಂಬ ಇದೆ. ಒಂದು ಕೆಜಿ ಕಟ್ಟೋದಕ್ಕೆ ಎಷ್ಟು 60 ರೂಪಾಯಿ 70 ರೂಪಾಯಿ ತೊಗೊಳ್ತಿದ್ದಾರೆ ಅಲ್ಲಿ ಹೂ ಸಪ್ರೇಟ್ ಹೂ ಕಟ್ಟುವವರು. ಆಯಿತು, ಇವಾಗ ಹೇಗಾಗ್ತಿದೆ ಅಂತಂದರೆ ಲೇಬರ್ ಸಂಖ್ಯೆನೂ ಕಡಿಮೆ ಆಗ್ತಿದೆ, ಹಾಗೂ ಇದ್ರ ಸಲುವಾಗಿ ಕೆಲವೊಬ್ಬ ರೈತರು ಹೂ ಬೆಳೆಯೋದನ್ನೇ ಬಿಟ್ಬಿಟ್ಟಿದ್ದಾರೆ. ಸೊ ಇದೊಂದು ಮಷಿನ್ ತೊಗೊಂಡು ಅವರು ಮನೆಯಲ್ಲೇ ಈ ಕೆಲಸವನ್ನು ಹೂ ಕಟ್ಟೋ ಕೆಲಸವನ್ನು ಕೂಡ ಮಾಡ್ಬೋದು, ಹಾಗೂ ಹೂವಿನಂತೂ ಹೇಗೋ ತುಂಬ ಆದಾಯ ಕೂಡ ಬರ್ತಿದೆ. ಈ ಮೊದಲು ತಮಿಳುನಾಡಿನಲ್ಲಿ ಹೂ ಕಟ್ಟುವ ಯಂತ್ರವನ್ನ ಆವಿಷ್ಕಾರ ಮಾಡಲಾಗಿತ್ತು. ಆದ್ರೆ ಅದು ತುಂಬಾ ದುಬಾರಿಯಾಗಿದ್ರಿಂದ ಎಲ್ಲಾ ರೈತರು ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ. ಹೀಗಾಗಿ ಅದೇ ಮಾದರಿಯ ಕಡಿಮೆ ಖರ್ಚಿನ ಯಂತ್ರವನ್ನ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿಯ ವಿಜ್ಞಾನಿಗಳು. ಹೂಗಳನ್ನ ಯಾವುದೇ ಆತಂಕವಿಲ್ಲದೆ ಕಟ್ಟಬಹುದಾಗಿದ್ದು ಬೆರಳಿಗೆ ಗಾಯವಾಗದಂತೆ ಇದನ್ನ ತಯಾರು ಮಾಡಲಾಗಿದೆ. ಈ ಸೆಮಿ ಆಟೋಮೆಟಿಕ್ ಅಂತ ಇದು, ಸೆಮಿ ಆಟೋಮೆಟಿಕ್, ನೀವು ಕೈಯಿಂದ ಹೂವನ್ನು ಇಡ್ತೀರಾ, ಜೊತೆಗೆ ಅದು ನಾಟ ಆಗ್ತಾ ಹೋಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಕಿಲ್ ಬೇಕಿಲ್ಲ ನೀವು ಹೂ ಕಟ್ಟೋದಕ್ಕೆ. ಇವಾಗ ನೀವು ಹೂ ಕಟ್ಟಬೇಕಂದ್ರೆ ಕೆಲವೊಂದೇನಾಗುತ್ತೆ, ಸ್ಕಿಲ್ ಬೇಕಾಗುತ್ತೆ ಆ ಕಟ್ಟೋದಕ್ಕೆ. ಎಲ್ಲರೂ ಹೂ ಕಟ್ಟೋದಕ್ಕೆ ಇವಾಗ ನಮಗೆ ಹೂ ಕಟ್ಟ್ರಿ ಅಂದರೆ ನಾವು ಈಸಿ ಆಗೋಲ್ಲ. ಆ ಸ್ಕಿಲ್ಲು ಸ್ವಲ್ಪ ದಿನ ಕಲಿತು ಇದು ಮಾಡಬೇಕು. ಆ ಆಧಾರದ ಮೇಲೆ ನಾವು ನಮ್ಮ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಉದಯ್ ಕುಮಾರ್ ನಿರೋಣಿ ಸರ್ ಅವ್ರ ಜೊತೆ ಮಾತಾಡಿದಾಗ ಅವರು ಇದು ಒಳ್ಳೆಯ ಐಡಿಯಾ ಮುಂದುವರ್ಸೋಣ ಅಂತ ಹೇಳಿ
ಯಂತ್ರನ ಇವಾಗೇನು ಬಟ್ಟೆ ಹೊಲಿಯೋ ಯಂತ್ರ ಇರುತ್ತಲ್ಲ ಅದನ್ನೇ ಉಪಯೋಗಿಸ್ಕೊಂಡು ಯಾಕೆ ನಾವು ಮಾಡಬಾರ್ದು ಅಂತ ಚಿಂತನೆ ಮಾಡಿದೆ. ಮೊದಲನೇದಾಗಿ ಬರುತ್ತೋ ಇಲ್ವೋ ಅಂತ ನಮಗೂ ಒಂದು ಕನ್ಫ್ಯೂಷನ್ ಇತ್ತು. ಸ್ವಲ್ಪ ಮಾಡಿಫೈ ಮಾಡ್ತಾ ಮಾಡ್ತಾ ಏನಾಗುತ್ತೋ ರಿಫೈನ್ ಮಾಡ್ತೀವಿ. ಫೈನಲಾಗಿ ಈ ಮಲ್ಲಿಗೆ ಮತ್ತು ಸೇವಂತಿಗೆ ಇದಕ್ಕೆ ಭಾಳ ಚೆನ್ನಾಗಿ ನಾವು ನೀವು ಯಾವ ರೀತಿ ಕೈಯಿಂದ ಯಾವ ರೀತಿ ನಾಟ್ ಮಾಡಿರ್ತಿರಲ್ಲ ಸೊ ಅದೇ ರೀತಿಯಾಗಿ ಇಲ್ಲೂ ಸಹ ನಮ್ಗೆ ದೊರ್ತಾ ಇದೆ. ಮೊನ್ನೆ ತೋಟಗಾರಿಕಾ ಮೇಳದಲ್ಲೂ ಎಲ್ಲರಿಗೂ ಡೆಮಾನ್ಸ್ಟ್ರೇಷನ್ನು ಕೊಟ್ಟಿದೆ. ಸೊ ರೈತರು ಅಲ್ಲಿ ಬಂದಿದ್ದರು, ಹೂವು ವ್ಯಾಪಾರಸ್ಥರು ಎಲ್ಲ ಬಂದರು, ಅದಕ್ಕೆ ಚೆನ್ನಾಗಿದೆ ಅಂತ ಅವರೂ ಸಹ ಹೇಳಿದ್ದಾರೆ. ಮಾಲೆ ಕಟ್ಟುವ ಈ ಯಂತ್ರ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ನಡೆದ ತೋಟಗಾರಿಕಾ ಮೇಳದಲ್ಲಿ ಪ್ರದರ್ಶನಗೊಂಡಿತ್ತು. ಸಾವಿರಾರು ರೈತರು ಇದನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನೂ ಕೆಲವು ಸಣ್ಣ ಪುಟ್ಟ ಬದಲಾವಣೆಯ ಮೂಲಕ ಬರುವ ವರ್ಷ ಮಾರುಕಟ್ಟೆಗೆ ತರುವ ಯೋಚನೆ ವಿಶ್ವವಿದ್ಯಾಲಯದ್ದು. ಆದಷ್ಟು ಬೇಗ ಈ ಯಂತ್ರ ರೈತರ ಕೈ ಸೇರಲಿ ಅನ್ನೋದೇ ನಮ್ಮ ಆಶಯ. ಹೂವನ್ನು ಮಾಲೆ ಕಟ್ಟಿ ಅದನ್ನು ಮಾರುಕಟ್ಟೆಗೆ ತರುವುದೇ ಒಂದು ಸಾಹಸ ಕೆಲಸವಾಗಿದೆ. ಒಬ್ಬ ಹೂಗಾರ ಹೂವನ್ನು ಕಟ್ಟಲು ದಿನವಿಡೀ ಅದನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಆದರೆ ಈಗ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅದನ್ನು ಹೊಸ ಆವಿಷ್ಕಾರವೆಂದು ಯಂತ್ರದ ಮುಖಾಂತರ ಈಗ ಹೂವನ್ನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಪ್ರವೀಣ ರೆಡ್ಡಿ ಎನ್ನುವಂಥ ಏನು ಎಂಟೆಕ್ನ ವಿದ್ಯಾರ್ಥಿಗಳು ಈ ವರ್ಷ ತಮ್ಮ ಪ್ರಾಜೆಕ್ಟ್ನಲ್ಲಿ ಮಾಲೆ ಕಟ್ಟುವ ಯಂತ್ರವನ್ನು ಆವಿಷ್ಕರಿಸಿಕೊಂಡಿದ್ದು ಇಷ್ಟರಲ್ಲಿ ಅದು ಮಾರುಕಟ್ಟೆಗೆ ಬರುತ್ತಿದೆ. ಈ ಮಾರುಕಟ್ಟೆಗೆ ಬಂದ ನಂತರ ಹೂಗಾರರು ಅದನ್ನು ಹೆಚ್ಚು ಬಳಕೆ ಮಾಡಿ ಗ್ರಾಹಕರಿಗೆ ಅತಿ ವೇಗದಲ್ಲಿ ಮಾಲೆಯನ್ನು ಕಟ್ಟಿಕೊಡಬಹುದು ಅನ್ನುವಂಥ ಆಶಯ ನಮ್ಮೆಲ್ಲರಿಗಿದೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಚಲಪುರ್, News18 Kannada, ರಾಯಚೂರು. ಇಂದು ರೈತ ಪಶು ಸಂಗೋಪನೆಯತ್ತ ಹೆಚ್ಚು ಆಸಕ್ತಿ ತೋರ್ತಾ ಇದ್ದಾನೆ. ಅದೆಷ್ಟೋ ವಿದ್ಯಾವಂತ ಯುವಕರು ಕೂಡ ಪಶುಪಾಲನೆಯನ್ನೇ ಮೂಲ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರ ಪಡಿತಾ ಇರೋದು ಮೊಲ ಸಾಕಾಣಿಕೆ. ಈ ನಿಟ್ಟಿನಲ್ಲಿ ಇಂದು ಹೊಸದಾಗಿ ಈ ಉದ್ಯಮದಲ್ಲಿ ತೊಡಗಿಕೊಳ್ಳುವವರು ಗಮನಿಸಬೇಕಾದಂತ ಕೆಲವು ಅಂಶಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ. ಇಂದು ರೈತ ಕೃಷಿಯ ಜೊತೆ ಇಲ್ಲವೇ ಉದ್ಯಮವಾಗಿ ಮೊಲ ಸಾಕಾಣಿಕೆ ಮಾಡೋಕೆ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದಾನೆ. ಇಲ್ಲಿ ಮೊಲಗಳನ್ನ ಎರಡು ಉದ್ದೇಶಗಳಿಗಾಗಿ ಸಾಕಲಾಗುತ್ತೆ, ಒಂದು ಉಣ್ಣೆಗಾಗಿ, ಇನ್ನೊಂದು ಮಾಂಸಕ್ಕಾಗಿ. ಸಾಮಾನ್ಯವಾಗಿ ನಮ್ಮಲ್ಲಿ ಹೆಚ್ಚಾಗಿ ಮಾಂಸಕ್ಕಾಗಿ ಮೊಲ ಸಾಕಾಣಿಕೆ ಮಾಡಲಾಗುತ್ತೆ. ಜರ್ಮನ್ ಅಂಗೋರಾ, ಬ್ರಿಟಿಷ್ ಅಂಗೋರಾ, ರಷ್ಯನ್ ಅಂಗೋರಾ ಇವು ಮುಖ್ಯವಾದ ಉಣ್ಣೆ ತಳಿಗಳು. ನ್ಯೂಜಿಲೆಂಡ್ ವೈಟ್, ಗ್ರೇ ಜಾಯಿಂಟ್, ಸೋವಿಯತ್ ಚಿಂಚಿಲ್ಲಾ, ಡಚ್ ಬ್ಲ್ಯಾಕ್ ಬ್ರೌನ್ ಕೆಲವು ಪ್ರಮುಖ ಮಾಂಸದ ತಳಿಗಳಾಗಿವೆ. ಈ ತಳಿಯ ಮೊಲಗಳು 10-12 ವಾರಗಳಲ್ಲಿ ಸರಾಸರಿ 2 ಕೆಜಿ ತೂಕ ಹೊಂದುತ್ತವೆ. ಒಂದು ವಯಸ್ಕ ಮೊಲ 3.5-4.5 ಕೆಜಿ ವರೆಗೂ ಬೆಳೆಯಬಲ್ಲದು. ಮೊಲಗಳು ಮಳೆ, ಗಾಳಿ, ಬಿಸಿಲಿನಿಂದ ತೊಂದರೆ ಅನುಭವಿಸದಂತೆ ಸೂಕ್ತ ವಸತಿ ವ್ಯವಸ್ಥೆ ಮಾಡಬೇಕು. ಸ್ಥಳೀಯವಾಗಿ ಸಿಗುವ ಸಾಮಗ್ರಿಗಳಿಂದಲೇ ಶೆಡ್ ಅನ್ನ ನಿರ್ಮಿಸಿ ಖರ್ಚನ್ನ ಕಡಿಮೆ ಮಾಡಿಕೊಳ್ಳುವುದು ಒಳಿತು. ನೆಲ ಮಣ್ಣಿನದ್ದಾದ್ರೆ ಮೂತ್ರವನ್ನ ಸುಲಭವಾಗಿ ಹೀರಿಕೊಳ್ಳುತ್ತೆ. ಸಿಮೆಂಟಿನ ನೆಲ ಆದ್ರೆ ತೇವಾಂಶ ಹೆಚ್ಚಾಗದಂತೆ ಇಳಿಜಾರು ಮತ್ತು ಒಳಚರಂಡಿ ವ್ಯವಸ್ಥೆ ಮಾಡಿ. ವಾಣಿಜ್ಯ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಲ ಸಾಕಾಣಿಕೆ ಮಾಡುವವರು ಪಂಜರ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು. ಪಂಜರದ ಮೂಲಕ ಮಲ ಮೂತ್ರ ಸುಲಭವಾಗಿ ಹೊರಹೋಗುವಂತಿರಬೇಕು.
ಪ್ರೌಢಾವಸ್ಥೆ ತಲುಪಿದ ಮೊಲಗಳನ್ನು ತಾಯಿಯಿಂದ ಬೇರ್ಪಡಿಸಿ ಗೂಡಿನಲ್ಲಿರಿಸಬೇಕು. 3 ತಿಂಗಳು ಮತ್ತು ಅದರ ನಂತರದ ವಯಸ್ಸಿನ ಮೊಲಗಳ ಪಂಜರದ ಎತ್ತರವು 1.5 ಅಡಿಗಿಂತ ಕಡಿಮೆ ಇರದಂತೆ ನೋಡಿಕೊಳ್ಳಿ. ಈ ಎತ್ತರದ 1/2 ಚದುರ ಮೀಟರ್ ಅಳತೆಯ ಪಂಜರವೊಂದರಲ್ಲಿ ಒಂದು ಸಂತಾನೋತ್ಪತ್ತಿಗೆ ಬೇಕಾದ ಗಂಡು ಅಥವಾ ಹೆಣ್ಣು, ಒಂದು ವಯಸ್ಕ ಹೆಣ್ಣು ಮತ್ತು ಅದರ 4 ವಾರದ ಮರಿಗಳು ಇಲ್ಲವೇ 8-10 ವಾರದ 8 ಮೊಲಗಳನ್ನು ಸಾಕಬಹುದು. ಪಂಜರದ ಒಳಗೆ ಆಹಾರವನ್ನು ಒದಗಿಸುವುದಕ್ಕೆ ಬಟ್ಟಲಾಕಾರದ ಅಲ್ಯೂಮಿನಿಯಂ ಪಾತ್ರೆ ಮತ್ತು ನೀರಿಗಾಗಿ ಬಟ್ಟಲಿನಾಕಾರದ ನೀರುಣಿಕೆ ಅಥವಾ ಬಾಟಲಿಗಳನ್ನು ಬಳಸಬಹುದು. ಮೂರರಿಂದ 4 ವಾರದವರೆಗೆ ಮರಿಗಳು ತಾಯಿ ಹಾಲನ್ನೇ ಅವಲಂಬಿಸಿರ್ತವೆ. ಮೊಲಗಳ ಉತ್ತಮ ಬೆಳವಣಿಗೆಗೆ ಸಮತೋಲನ ಆಹಾರ ಒದಗಿಸಬೇಕು. ಮನೆಯಲ್ಲೇ ಹಿಂಡಿ ಮಿಶ್ರಣ ತಯಾರಿಸೋಕೆ 40% ಧಾನ್ಯ, 25-28% ಗೋಧಿ ಅಥವಾ ಅಕ್ಕಿ ತೌಡು, 30% ಎಣ್ಣೆಕಾಳು ಹಿಂಡಿ, 1.5% ಖನಿಜ ಮಿಶ್ರಣ ಮತ್ತು 40% ಉಪ್ಪನ್ನು ಉಪಯೋಗಿಸಿ ಇಲ್ಲವೇ ಮಾರುಕಟ್ಟೆಯಲ್ಲಿ ದೊರೆಯುವ ಹಿಂಡಿ ಮಿಶ್ರಣದ ಪೆಲೆಟ್ಗಳನ್ನು ಕೊಡಬಹುದು. ಒಂದು ವಯಸ್ಕ ಮೊಲವು ದಿನವೊಂದಕ್ಕೆ 200-250 ಗ್ರಾಂ ಹಸಿರು ಮೇವು ಅಂದರೆ ಕುದುರೆ ಮೆಂತೆ, ಹಸಿರು ಹುಲ್ಲು, ಹಸಿರು ತರಕಾರಿಯ ಜೊತೆಗೆ 80-100 ಗ್ರಾಂ ಹಿಂಡಿ ಮಿಶ್ರಣವನ್ನು ತಿನ್ನುತ್ತೆ. ಮೊಲಗಳು ವಯಸ್ಸು ಮತ್ತು ಕಾಲಕ್ಕೆ ಅನುಗುಣವಾಗಿ ನೀರನ್ನು ಕುಡಿಯುತ್ತವೆ. ಪ್ರತಿದಿನ ಪ್ರತಿ ಮೊಲಕ್ಕೆ 60-100 ml ನೀರು ಬೇಕು. ಸಂತಾನೋತ್ಪತ್ತಿಗೆ ಬಳಸುವ ಹೆಣ್ಣು ಮತ್ತು ಗಂಡು ಮೊಲಗಳು ಆರೋಗ್ಯದಿಂದಿದ್ದು ಕನಿಷ್ಠ 2 ಕೆಜಿ ತೂಕ ಇರಬೇಕು. ಗಂಡು ಮೊಲ 8-12 ತಿಂಗಳಲ್ಲಿ ಸಂತಾನೋತ್ಪತ್ತಿಗೆ ಸಿದ್ಧವಾಗುತ್ತೆ. 3 ದಿನಗಳಿಗೊಮ್ಮೆ ಒಂದು ಹೆಣ್ಣು ಮೊಲದ ಜೊತೆ ಬಿಡಬೇಕು. ಯಾವಾಗಲೂ ಹೆಣ್ಣು ಮೊಲವನ್ನೇ ಗಂಡು ಮೊಲದ ಗೂಡಿಗೆ ತೆಗೆದುಕೊಂಡು ಹೋಗಬೇಕು. ಸಂಯೋಗದ ನಂತರ ತಕ್ಷಣ ಹೆಣ್ಣನ್ನು ಬೇರ್ಪಡಿಸಬೇಕು. ಮೊಲದ ಗರ್ಭಧಾರಣೆ ಅವಧಿಯು 30-32 ದಿನಗಳಾಗಿದ್ದು ಪ್ರತಿ ಬಾರಿ 4-8 ಮರಿಗಳನ್ನು ಕೊಡುತ್ತವೆ. ಹುಟ್ಟಿದಾಗ 30-80 ಗ್ರಾಂ ತೂಕವಿರುವ ಮರಿಗಳು 5-6 ತಿಂಗಳಿಗೆ ವಯಸ್ಸಿಗೆ ಬಂದು 2.5-3.5 ಕೆಜಿ ತೂಕ ಪಡೆದು ಸಂತಾನಕ್ರಿಯೆಗೆ ಸಿದ್ಧವಾಗ್ತವೆ. ಮೊಲಗಳು ಕಾಕ್ಸಿಡಿಯಾ, ಗಂಟಲು ಬೇನೆ ಮತ್ತು ಹೊರಪರಾವಲಂಬಿಗಳಿಂದ ಬರುವ ಕಾಯಿಲೆಗಳಿಂದ ಹೆಚ್ಚು ಬಳಲುತ್ತವೆ. ರೋಗಗಳು ಕಂಡ ತಕ್ಷಣ ಸೂಕ್ತ ಚಿಕಿತ್ಸೆ ನೀಡಬೇಕು. ಮೊಲದ ಮನೆಯನ್ನ ಶುಚಿಯಾಗಿ ಇಡೋದ್ರಿಂದ ರೋಗಗಳು ಹರಡೋದನ್ನ ತಪ್ಪಿಸಬಹುದು. ರೈತ ಬಾಂಧವರೇ, ಕೋಳಿ ಕುರಿಗಳಂತೆ ಮೊಲಗಳನ್ನ ಕೊಳ್ಳುವವರು ಎಲ್ಲಾ ಕಡೆ ಸಿಗೋದಿಲ್ಲ. ಆದ್ರಿಂದ ಮೊಲ ಸಾಕಾಣೆ ಮಾಡಬೇಕು ಅನ್ನುವವರು ಮೊದಲು ಮಾರುಕಟ್ಟೆ ವ್ಯವಸ್ಥೆ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡುವುದು ಒಳಿತು.
ಇಲ್ಲದೆ ಹೋದಲ್ಲಿ ಈ ಉದ್ಯಮ ನಷ್ಟದ ದಾರಿ ಹಿಡಿಯುತ್ತೆ. ರಾಜ್ಯದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಅನೇಕ ರೈತರು ಈರುಳ್ಳಿ ಬೆಳೆಯೋದನ್ನ ನೋಡ್ತೀವಿ. ಆದರೆ ಇದರಲ್ಲಿ ಉತ್ತಮ ಇಳುವರಿಯನ್ನ ಪಡೆಯುವವರು ಮಾತ್ರ ತುಂಬಾ ಕಡಿಮೆ. ಈರುಳ್ಳಿಯ ಫಸಲು ರೈತ ಆಯ್ದುಕೊಳ್ಳುವಂತಹ ತಳಿ ಮತ್ತು ಬೇಸಾಯ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಈರುಳ್ಳಿಯನ್ನ ವರ್ಷದ 3 ಕಾಲಗಳಲ್ಲಿ ಬೆಳೆಯಬಹುದಾಗಿದೆ. ನೀರಾವರಿಯಲ್ಲಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡ್ರೆ ಅಧಿಕ ಫಸಲಿನ ಜೊತೆ ಒಳ್ಳೆಯ ಲಾಭವನ್ನು ಗಳಿಸಬಹುದು. ಈರುಳ್ಳಿ ನಮ್ಮ ದೇಶದಲ್ಲಿ ಬೆಳೆಯಲಾಗುವ ಪ್ರಮುಖ ವಾಣಿಜ್ಯ ಬೆಳೆ. ದೇಶದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹೆಚ್ಚಾಗಿ ಇದನ್ನು ಬೆಳೆಯಲಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಮುಖ್ಯ ಬೆಳೆಯಾಗಿ ಮತ್ತು ಇತರೆ ಬೆಳೆಗಳ ಜೊತೆ ಮಿಶ್ರ ಬೆಳೆಯಾಗಿ ಮಳೆಯಾಶ್ರಿತ ಮತ್ತು ನೀರಾವರಿಯಲ್ಲಿ ಇದರ ಬೇಸಾಯವನ್ನು ನೋಡಬಹುದು. ನಮ್ಮಲ್ಲಿ ಅನೇಕ ರೈತರು ನೀರಾವರಿಯಲ್ಲಿ ಈರುಳ್ಳಿ ಬೆಳೀತಾ ಇದ್ರು, ಇಳುವರಿ ಮಾತ್ರ ಅಷ್ಟಕ್ಕಷ್ಟೇ. ಆದರೆ ಉತ್ತಮ ತಳಿಗಳ ಆಯ್ಕೆ, ಸುಧಾರಿತ ನಾಟಿ ಕ್ರಮ ಮತ್ತು ವೈಜ್ಞಾನಿಕ ಬೆಳೆ ನಿರ್ವಹಣೆಯಿಂದ ಅಧಿಕ ಇಳುವರಿ ಸಾಧ್ಯ ಅಂತಾರೆ ತಜ್ಞರು. ಈ ಒಂದು ಈರುಳ್ಳಿ ಬೇಸಾಯ ಉತ್ತರ ಕರ್ನಾಟಕದಲ್ಲಿ ಹಲವಾರು ವಿಧದ ಮಣ್ಣಿನಲ್ಲಿ ಈ ಒಂದು ಈರುಳ್ಳಿಯನ್ನು ಬೆಳೀತಾ ಇದ್ದಾರೆ. ಇನ್ನು ತಳಿಗಳ ಬಗ್ಗೆ ನಾವು ಮಾಹಿತಿ ಮಾಡ್ಕೋಬೇಕಾದ್ರೆ ಹೆಚ್ಚಿನ ಇಳುವರಿ ಪಡ್ಕೊಳ್ಳೋಕ್ಕೆ ಉತ್ತಮ ರೋಗ ನಿರೋಧಕತೆ ಹೊಂದಿರತಕ್ಕಂಥ, ಹೆಚ್ಚಿನ ಇಳುವರಿಯ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿಗಳನ್ನು ರೈತರು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಮ್ಮಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರ IHR ಬೆಂಗಳೂರಿನಲ್ಲಿ ಬಿಡುಗಡೆ ಆದಂಥ ಒಂದು 2 ತಳಿಗಳು ವಿಶೇಷವಾಗಿ ಉತ್ತಮ ಇಳುವರಿ ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಮೊದಲನೇದಾಗಿ ಅರ್ಕ ಕಲ್ಯಾಣ ಅನ್ನೋದು ನರ್ಸರಿಯಿಂದ ಮುಖ್ಯ ಭೂಮಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ 100-110 ದಿನಗಳಲ್ಲಿ ಇದು ಕಟಾವಿಗೆ ಬರ್ತಾ ಇದೆ. 33-34 ಟನ್ಸ್ ಹೆಕ್ಟೇರ್ವರೆಗೂ ರೈತರು ಇಳುವರಿಯನ್ನು ಪಡೀತಾ ಇದ್ದಾರೆ. ಅದೇ ರೀತಿ ಅರ್ಖ ನಿಕೇತನ ಅಂತ ಒಂದು ತಳಿ ಇದೆ, ಇದು ಸ್ವಲ್ಪ ಹೆಚ್ಚಿನ ದಿನ 145 ದಿನಗಳು ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಮಾಗುವ ಹಂತಕ್ಕೆ, ಕಟಾವಿನ ಹಂತಕ್ಕೆ ಬರ್ತಾ ಇದೆ. ಇದು ಸಹ 34 ಟನ್ ಪ್ರತಿ ಹೆಕ್ಟರ್ ಇಳುವರಿ ಕೊಡ್ತಕ್ಕಂಥ ತಳಿಯಾಗಿದೆ. ಇನ್ನು ನಮ್ಮ NHRDF ನಾಸಿಕ್ದವರು ಬಿಡುಗಡೆಗೊಳಿಸಿದಂಥ ಅಗ್ರಿಫೌಂಡ್ ಡಾರ್ಕ್ ರೆಡ್ ಮತ್ತು ಅಗ್ರಿಫೌಂಡ್ ಲೈಟ್ ರೆಡ್ ಅನ್ನುವ 2 ತಳಿಗಳಿದ್ದಾವೆ. ಇವು ಸಹ 95-110 ದಿನ, ಅಗ್ರಿಫೌಂಡ್ ಡಾರ್ಕ್ ರೆಡ್ ಮತ್ತು ಅಗ್ರಿಫೌಂಡ್ ಲೈಟ್ ರೆಡ್ 160-165 ದಿನಗಳವರೆಗೆ ಕಟಾವಿಗೆ ಬರ್ತಾ ಇದೆ. ಇವು ಸಹ 30-40 ಟನ್ಗಳ ಒಂದು ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಪಡೆದುಕೊಳ್ತಾ ಇದ್ದಾರೆ. 1.5 meters ಅಗಲ, 10 meters ಉದ್ದದ್ದು, 20 centimeters ಅಥವಾ 30 centimeters ಎತ್ತರಕ್ಕೆ ಮಡಿಗಳನ್ನು ಮಾಡ್ಕೋಬೇಕು. ಇಂಥ ಒಂದು 3 ಮಡಿಗಳು ಒಂದು ಎಕರೆಗೆ ಎಷ್ಟು ಬೇಕೋ ಅಷ್ಟು ಸಸಿಗಳನ್ನು ನಾವು ಮಾಡ್ಕೋಬಹುದು. ಈರುಳ್ಳಿಯ ಸಸಿಗಳನ್ನು ಈ ಒಂದು ಮಡಿಯಿಂದ ನಾವು ಏನು ಮುಖ್ಯ ಭೂಮಿಗೆ ಸ್ಥಳಾಂತರಗೊಳಿಸ್ತಾ ಇದ್ದೇವೆ, ಅಲ್ಲಿ ಸಾಲಿನಿಂದ ಸಾಲಿಗೆ ಅಂದರೆ ಒಂದು ಏನು ಏರು ಮಡಿಯಿಂದ ಇನ್ನೊಂದು ಏರು ಮಡಿಯ 2 ಹರಿಗಳು ಏನು ಬರ್ತವೆ, 1.5-2 meters ಅಂತರದಲ್ಲಿ ನಾವು ಏರ್ಮಡಿಗಳ ಹರಿಗಳ ಅಂತರವನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಇದೇನು ಏರ್ಮಡಿಯಲ್ಲಿ 6 ಸಾಲುಗಳ ಒಂದು ಈರುಳ್ಳಿ ಸಸಿಗಳನ್ನು ನೆಡೋದಕ್ಕೆ 10 centimeters ಸಾಲಿನಿಂದ ಸಾಲಿಗೆ ಅಂತರ ಇಟ್ಟು, ಆಮೇಲೆ ಗಿಡದಿಂದ ಗಿಡಕ್ಕೆ 5-8 centimeters ಅಂತರವನ್ನು ಕಾಪಾಡಿಕೊಂಡು ನಾವು ಈರುಳ್ಳಿ ಸಸಿಗಳನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು, ಈರುಳ್ಳಿಯಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡಲ್ಲಿ ಸಾಂಪ್ರದಾಯಿಕ ಪದ್ಧತಿಗಿಂತ ಅಧಿಕ ಇಳುವರಿ ಪಡೆಯುವುದು ಸಾಧ್ಯ ಇದೆ. ಇದನ್ನ ತೋಟಗಾರಿಕೆ ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ ಕೂಡ. ಉತ್ತರ ಕರ್ನಾಟಕದಲ್ಲಿ ಈಗ ಬಹಳಷ್ಟು ಜನ ನೀರಾವರಿಯಲ್ಲಿ ಈರುಳ್ಳಿಯನ್ನು ಬೆಳೀತಾ ಇರೋದ್ರಿಂದ, ಹಾಗೂ 1 ಎಕರೆಗೆ ಎಷ್ಟು ಸಸಿಗಳು ನಾಟಿ ಮಾಡಬೇಕಾಗತ್ತೆ ಅಷ್ಟು ನಾಟಿಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಒಂದೇ ಸೈಜಿನ ಈರುಳ್ಳಿಗಳನ್ನು ಹಾಗೂ ಉತ್ತಮ ಇಳುವರಿಯನ್ನು ಒಳ್ಳೆಯ ಗುಣ ಹಾಗೂ ಏನು ಮ್ಯಾಚುರಿಟಿ ಆಗ್ತಕ್ಕಂಥ ಗಡ್ಡೆಗಳನ್ನು ನಾವು ರೈತರು ಹಾರ್ವೆಸ್ಟ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಈ ಒಂದು ನೀರಾವರಿ ಪದ್ಧತಿಯಲ್ಲಿ
ಒಂದು ಎಕರೆಗೆ ಸಾಕಷ್ಟು ಅಂದರೆ ಏನು ನಾವು ಹರಡೋ ಪದ್ಧತಿಯಲ್ಲಿ ರೈತರು ಈರುಳ್ಳಿ ಬೆಳೀತಾ ಇದ್ದಾರೆ, ಅದರ 4-5 ಪಟ್ಟು ಹೆಚ್ಚಿಗೆ ಇಳುವರಿಯನ್ನು ತೆಗಿತಾ ಇರೋದನ್ನು ನಾವು ಈ ನೀರಾವರಿ ಕ್ಷೇತ್ರದ ಉಳ್ಳಾಗಡ್ಡಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ನೀರಾವರಿ ಪ್ರದೇಶ ಏನು ಡ್ರಿಪ್ ಹನಿ ನೀರಾವರಿಯ ಈ ಈರುಳ್ಳಿ ಬೇಸಾಯದ ಕ್ಷೇತ್ರಗಳಿದ್ದಾವೆ. ಇಲ್ಲಿ ನಾವು ಕಟಾವು ಮಾಡಿ ನೋಡಿದಾಗ ಈರುಳ್ಳಿಯ ಗಾತ್ರ ಸಮನಾಗಿ ಇರೋದ್ರಿಂದ ಈ ಗ್ರೇಡಿಂಗಲ್ಲಿ ನಾವು ಬಂದಾಗ 1, 2, 3 ಗ್ರೇಡಿಂಗ್ ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಕೇವಲ 2 ಗ್ರೇಡಿಂಗನ್ನು ನಾವು ನೋಡ್ತಾ ಇದ್ದೇವೆ. ಹನಿ ನೀರಾವರಿಯಲ್ಲಿ ಬರ್ತಕ್ಕಂಥ ಇಳುವರಿ 4-5 ಪಟ್ಟು ಜಾಸ್ತಿ ಇಳುವರಿ ಏನು ಬರ್ತಾ ಇದೆ. ಇದು ಆ ಒಂದು ಬೆಲೆ ಕಡಿಮೆ ಆದರೂ ಸಹ ರೈತರಿಗೆ ಶೇಖರಣೆ ಮಾಡಿಕೊಂಡು ಸ್ವಲ್ಪ ಹೆಚ್ಚಿನ ಒಂದು ಬೆಲೆ ಮಾರ್ಕೆಟಲ್ಲಿ ಬಂದಾಗ ಮಾರುಕಟ್ಟೆ ಮಾಡೋದ್ರಿಂದ ಅವರ ಒಂದು ಲಾಭವನ್ನು ಹೆಚ್ಚು ಹೆಚ್ಚಾಗಿ ಪಡೆಯಲು ಸಾಧ್ಯ ಇದೆ. ಒಟ್ಟಾರೆ ಈರುಳ್ಳಿ ಬೆಳಿಬೇಕೆನ್ನುವರು ಏರುಮಡಿಗಳ ಮೇಲೆ ಡ್ರಿಪ್ ಅಳವಡಿಸಿಕೊಂಡು ಸಾಲುಗಳಲ್ಲಿ ಆರೋಗ್ಯವಂತ ಸಸಿಗಳನ್ನು ನಾಟಿ ಮಾಡಿ ಹಾಗೆಯೇ ಡ್ರಿಪ್ ಮೂಲಕ ರಸಗೊಬ್ಬರಗಳನ್ನು ಕೊಡುವ ವ್ಯವಸ್ಥೆ ಮಾಡಿಕೊಳ್ಳಿ. ಇದರಿಂದ ನೀರಷ್ಟೇ ಅಲ್ಲ ಪೋಷಕಾಂಶಗಳ ಸದ್ಬಳಕೆಯಾಗಿ ಹೆಚ್ಚು ಇಳುವರಿ ಪಡೆಯುವುದು ಸಾಧ್ಯ ಆಗುತ್ತೆ. ಹನಿ ನೀರಾವರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ದೊರೆತಾ ಇದ್ದು ಇದರ ಪ್ರಯೋಜನ ಪಡೆದುಕೊಳ್ಳುವುದನ್ನು ಮರಿಬೇಡಿ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅನ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.